ಗೂಢ ಹಗರಣದ ಒಂದು ಹಿನ್ನೆಲೆಯಲ್ಲಿ ಏನೊಂದು ಸತತವಾಗಿ ಇಡೀ ನಾಡಿನ ಗಮನವನ್ನ ಸೆಳೆದು ಮೈಸೂರು ಚಲೋ ಪಾದಯಾತ್ರೆ ನಡೆದಿರುವಂಥದ್ದು ಒಂದು ಇತಿಹಾಸವಾಗಿದೆ. ಇದೆಲ್ಲರ ಮಧ್ಯದಲ್ಲಿ ಏನೊಂದು ಸದನದ ಒಳಗೆ ಸರ್ಕಾರ ಮೂಢ ವಿಚಾರದಲ್ಲಿ ಮೂಢ ಹಗರಣದ ವಿಚಾರದಲ್ಲಿ ಯಾವುದೇ ಒಂದು ಚರ್ಚೆಯನ್ನ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೂ ಅವಕಾಶವನ್ನು ಕೊಡದೆ ಸಂಪೂರ್ಣವಾಗಿ ತಡೆದು ಸಂವಿಧಾನದ ಒಂದು ಪವಿತ್ರವಾಗಿರುವಂತಹ ಒಂದು ಮಂದಿರ ಒಂದು ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಒಂದು ಸರ್ಕಾರಕ್ಕೆ ಪ್ರತಿಪಕ್ಷಕ್ಕೆ ಮತ್ತು ಆಡಳಿತ ಪಕ್ಷಕ್ಕೆ ಪರಸ್ಪರ ವಿಚಾರ ವಿನಿಮಯ ಅಥವಾ ಸತ್ಯವನ್ನು ಬೆಳಕಿಗೆ ತರಲಿಕ್ಕೆ ಒಂದು ಉತ್ತಮವಾಗಿರುವಂತಹ ಒಂದು ಅವಕಾಶ ಒಂದು ಸೂಕ್ತವಾಗಿರುವಂತಹ ಒಂದು ವೇದಿಕೆ ಇದು ಯಾವೆಲ್ಲದಕ್ಕೂ ತಡೆಯನ್ನ ಮಾಡಿದ್ರು. ಈ ಎಲ್ಲರ ಮಧ್ಯದಲ್ಲಿ ಏನೊಂದು ಸೋಷಿಯಲ್ ಆಕ್ಟಿವಿಸ್ಟ್ಗಳು ಸಿವಿಕ್ ಆಕ್ಟಿವಿಸ್ಟ್ ಇವರೆಲ್ಲರೂ ಎಲ್ಲೊಂದು ಕಡೆ ನಾಡಿನಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ, ಇವ್ರ ಮೇಲೆ ಕ್ರಮ ಜರುಗಿಸಬೇಕು, ಸಂಪೂರ್ಣವಾಗಿ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ತಿದ್ದಾರೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಮೊರೆ ಹೋಗ್ತಾರೆ, ರಾಜ್ಯಪಾಲರ ಮುಂದೆ ಪೆಟಿಷನ್ ಕೊಡ್ತಾರೆ ಕೊಟ್ಟು ಈಗಾಗಲೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ವಿಚಾರಗಳು ಚರ್ಚೆಗಳಾಗಿ ನೋಟಿಸ್ ಕೊಟ್ಟು ಪ್ರತಿ ಉತ್ತರವನ್ನೆಲ್ಲ ಪಡೆದು ಎಲ್ಲ ಪ್ರಕ್ರಿಯೆಗಳು ನಡೆದು ಏನೊಂದು ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನ ಪ್ರಾಸಿಕ್ಯೂಷನ್ ಮತ್ತು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ನಿಜಕ್ಕೂ ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಶಕ್ತಿ ಮತ್ತು ಒಳ್ಳೆಯ ನಿರ್ಧಾರವನ್ನ ರಾಜ್ಯಪಾಲರು ತಗೊಂಡಿದ್ದಾರೆ. ನ್ಯಾಯದ ಪರವಾಗಿ ಸತ್ಯದ ಪರವಾಗಿ ಏನ್ ಕಾಂಗ್ರೆಸ್ ಪಕ್ಷ ಸತ್ಯಮೇವೆ ಜಯತೆ ಅಂತ ಒಂದು ಮೈಸೂರು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಅವರೊಂದು ದೊಡ್ಡ ಒಂದು ಅದರ ಒಂದು ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು. ಇವತ್ತು ಅದಕ್ಕೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಬಹಳ ಒಂದು ವಿಶ್ವಾಸದಿಂದ ಒಂದು ಹೆಮ್ಮೆಯಿಂದ ಒಂದು ಪ್ರಜಾಪ್ರಭುತ್ವದ ಎತ್ತಿಡಿಯುವಂತ ಕೆಲಸ ಇವತ್ತು ರಾಜ್ಯಪಾಲರು ಮಾಡಿರೋದನ್ನು ಸ್ವಾಗತಿಸ್ತೀವಿ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ತಮ್ಮ ಇಷ್ಟ ಬಂದಂಗೆ ತನಿಖೆಯನ್ನು ಮಾಡಿಕೊಂಡು ತಮಗೆ ಯಾವ ರೀತಿ ವ್ಯವಸ್ಥಿತವಾಗಿ ತಮ್ಮ ಹಿತವನ್ನು ಕಾಪಾಡಿಕೊಳ್ಳಿಕ್ಕೆ ತಮ್ಮ ಸೀಟನ್ನು ಕಾಪಾಡಿಕೊಳ್ಳಿಕ್ಕೆ ತಮ್ಮ ಅಧಿಕಾರವನ್ನು ಮುಂದುವರಿಸಲಿಕ್ಕೆ ತಮ್ಮ ಕುರ್ಚಿಗೆ ಇಟ್ಕೊಂಡಿರಲಿಕ್ಕೆ ಇವೆಲ್ಲವನ್ನು ಮಾಡಿಕೊಳ್ಳಿಕ್ಕೋಸ್ಕರ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ನ್ಯೂಟ್ರಲ್ ಮತ್ತು ಸತ್ಯ ಹೊರಬರಬೇಕು. ಪ್ರೈಮರ್ ಪೇಶ್ಯ ಬಹಳ ಸ್ಪಷ್ಟವಾಗಿದೆ, ಅಲಿಗೇಷನ್ ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಎಲ್ಲರ ಆಧಾರಿತವಾಗಿ ಪ್ರಾಸಿಕ್ಯೂಷನ್ ಕೊಟ್ಟಿರುವಂತದ್ದು ಒಳ್ಳೆ ಬೆಳವಣಿಗೆ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಏನಾರ ಒಂದು ಸ್ವಲ್ಪ ಆತ್ಮಸಾಕ್ಷಿ ಕಾಂಗ್ರೆಸ್ಸಿನ ಈ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ ಏನಾರು ಇದ್ರೆ ಏನಾರ ಆತ್ಮಸಾಕ್ಷಿ ನೈತಿಕತೆ ಮೌಲ್ಯ ನಿಷ್ಠೆ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಅಧಿಕಾರ ದುರ್ಬಳಕೆ ಆಗಿರೋವೆಲ್ಲವೂ ಬಹಳ ಸ್ಪಷ್ಟವಾಗಿ ಕಾಣ್ತಿರುವಂತದ್ದು ಏನಾರ ಆತ್ಮಸಾಕ್ಷಿ ಇದ್ರೆ ತಕ್ಷಣ ರಾಜೀನಾಮೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕೂಡಲೇ ಈ ಕ್ಷಣ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಹಾಗಾಗಿ ನಿಮಗೂ ನೈತಿಕತೆ ಇದ್ರೆ ತಕ್ಷಣ ಇದನ್ನು ಕೊಡಬೇಕು ಅನ್ನೋದನ್ನು ನಮ್ಮೆಲ್ಲರ ಬೇಡಿಕೆ ಅಂತ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈಗಾಗಲೇ ಕಾನೂನಾತ್ಮಕವಾಗಿ ಏನೇನು ಪ್ರಕ್ರಿಯೆ ನಡೀಬೇಕು ಯಾರೇ ತಪ್ಪಿಸ್ತಿರಿದ್ರು ಅದು ನಡೆಸುವಂತ ಮಾಡ್ತಾ ಇದ್ದಾರೆ. ಈಗ ನಿಮ್ಮನೇನು ನಿಮ್ ಕತೆ ಹೇಳ್ರಿ ಮುಖ್ಯಮಂತ್ರಿಗಳೇ ನಿಮ್ಮ ಮೇಲೆ ನೇರವಾಗಿ ಸ್ಪಷ್ಟವಾಗಿ ಇವತ್ತು ನಿಮ್ಮ ಸಾಕ್ಷಿ ಆಧಾರಿತವಾಗಿ ಪ್ರೈಮ ಪೇಶೆ ಇದ್ದು ಇವತ್ತೆಲ್ಲ ಇಡೀ ನಾಡಿನ ಕೊನೆ ಮನುಷ್ಯನಿಂದ ಹಿಡಿದು ಬಹಳ ಸ್ಪಷ್ಟವಾಗಿ ನಿಮ್ಮ ಕಡೆ ಬೆಳೆದು ತೋರ್ತಿದೆ, ನೀವು ತಪ್ಪು ಮಾಡಿದ್ದೀರಾ, ಈ ತಪ್ಪನ್ನು ಮಾಡಿರೋದಕ್ಕೆ ನಿಮಗೀಗೇನು ಅಧಿಕಾರದಲ್ಲಿದ್ದೀರಾ ಮುಖ್ಯಮಂತ್ರಿಗಳು ಭ್ರಷ್ಟರೇ ಮುಖ್ಯಮಂತ್ರಿ ಆಗಿದ್ರೆ ಭ್ರಷ್ಟಾಚಾರವನ್ನ ನಾಡಿನ ಜನತೆನೆ ಹೇಗೆ ರಕ್ಷಣೆ ಮಾಡ್ತೀರಾ, ನೀವೇ ಇಷ್ಟು ಅಸಹಾಯಕರಾಗಿದ್ದೀರಾ, ನೀವೇ ಇಷ್ಟು ಭ್ರಷ್ಟರಾಗಿದ್ದೀರಾ, ನೀವಿನ ನಾಡಿನ ಜನತೆಗೆ ಇದೇನು ವೈಯಕ್ತಿಕ ಅಲ್ಲ, ಇದು ವೈಯಕ್ತಿಕ ಯಾವುದೇ ದ್ವೇಷ ಇನ್ನೊಂದು ಮತ್ತೊಂದಲ್ಲ, ನಾಡಿನ ಹಿತಕ್ಕಾಗಿ ಜನರ ಹಿತಕ್ಕಾಗಿ ಒಳ್ಳೆ ಪಾರದರ್ಶಕ
ಆಡಳಿತ ಕೊಡಬೇಕು ಅಂದರೆ ಜನಪರವಾಗಿರಬೇಕು, ಭ್ರಷ್ಟಾಚಾರ ರಹಿತವಾಗಿರಬೇಕು ಅಂದರೆ ಭ್ರಷ್ಟ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಮುಂದುವರಿಬಾರದು ಯಾವುದೇ ಕಾರಣದಲ್ಲಿ. ಈ ಜವಾಬ್ದಾರಿಯನ್ನ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನ್ಯಾಯಯುತವಾದಂತ ಅಧಿಕಾರ ಇರುವಂತಹ ಸಂಸ್ಥೆಯ ಅಧಿಕಾರಿ ಇರುವಂತಹ ವ್ಯಕ್ತಿಗಳು ಕ್ರಮವನ್ನ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಪ್ರೈಮ್ ಅಫೇಷಿಯ ಬಹಳ ಸ್ಪಷ್ಟವಾಗಿದೆ ಅಂತ ತಿಳಿಸಿದೆ. ಇವೆಲ್ಲವಿದ್ರು ನ ಮುಂದುವರಿತೀನಿ ನಿಂತರೆ ನೀವು ಏನ್ ನೈತಿಕತೆ ಕಾಪಾಡ್ತಿದ್ದೀರಾ? ನನಗೆ ಕಪ್ಪು ಚುಕ್ಕೆ ಇಲ್ಲ, ಬರೀ ಇರೋದೇ ಅದೇ ಆಗಿದೆ ಅಲ್ಲ ಈಗ. ಹಾಗಾಗಿ ನಿಮ್ಮ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಅಂದ್ರೆ ರಾಜೀನಾಮೆ ಈಗ ತಕ್ಷಣ ಕೊಡಬೇಕು ಅನ್ನೋದು ನಮ್ಮ ಮತ. ಹಾಗಾಗಿ ಮಿಕ್ಕಿದೇನೇನ್ ಮಾಡಬೇಕು ಅಂತಿದ್ದೀರ? ಏನ 15 ತಿಂಗಳಿಂದ ಮಾಡ್ತಾ ಇದ್ದೀರಿ, ಲಾಸ್ಟ್ ಏನ್ ಮಾಡ್ಕೊಳ್ತಾ ಮಾಡ್ತಾರೆ, ಯಾರು ನಿಮ್ಗೆ ನೆನೆಸಿಲ್ಲ. ಈಗ ಇದನ್ನೆಲ್ಲ ನಿಮ್ಮ ಮೇಲೆ ಇವಾಗ ಬಹಳ ಸ್ಪಷ್ಟ ಆಪಾದನೆ ಸಾಕಿಸಬಹುದು. ಮಿಕ್ಕಿದೆ ರಾಜೀನಾಮೆ ಕೊಡಬೇಕು ಅನ್ನೋದನ್ನ ಇವತ್ತು ಮೈಸೂರು ಚಲೋ ಬಹಳ ಯಶಸ್ವಿಯಾಗಿದೆ. ಇವತ್ತು ಪಾದಯಾತ್ರೆಯಾಗಿ ಇಡೀ ಲಕ್ಷಾಂತರ ಜನ ಭಾಗವಹಿಸಿ ಬಹಳ ಸ್ಪಷ್ಟ ಸಂದೇಶ ಎಲ್ಲ ಹಂತಗಳು ಬಹಳ ಸ್ಪಷ್ಟವಾಗಿ ಕೊಡುವಂತದ್ದಾಗಿದೆ. ನಿಮ್ಮ ಕಾಂಗ್ರೆಸ್ಸಿನವರೆಲ್ಲರೂ, ಸನ್ಮಾನ್ಯ ರಾಹುಲ್ ಗಾಂಧಿಯವರು ಎಲ್ಲಿದ್ದೀರಾ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಎಲ್ಲಿದ್ದೀರಾ? ಪುನಃ ಪ್ರಜಾಪ್ರಭುತ್ವ ಅಂದ್ರೆ ಗೊತ್ತಿದೆಯಾ? ಏನಾದ್ರು ಸಂವಿಧಾನದ ಉಲ್ಲೇಖ ಮಾಡ್ತಿರ್ತೀರಾ? ಸಂವಿಧಾನ ಏನ್ ತಿಳಿಸುತ್ತೆ ಅಂತ ಗೊತ್ತಿದೆಯಾ? ಇವತ್ತೆಲ್ಲ ನಿಮಗೆ ಆತ್ಮಸಾಕ್ಷಿ ಅನ್ನೋದು ಏನಾದ್ರು ಪ್ರಜಾಪ್ರಭುತ್ವಕ್ಕೆ ನಿಮ್ಗೇನಾದ್ರು ಗೌರವ ಇದ್ರೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ನಿಮ್ಮ ಪಕ್ಷದಲ್ಲಿ ತಕ್ಷಣ ಇಂಥ ಭ್ರಷ್ಟ ಆಪಾದನೆಯನ್ನ ಗೊತ್ತಿರುವಂತ ನಿಮ್ಮ ಮುಖ್ಯಮಂತ್ರಿ ಈ ಕೂಡಲೇ ರಾಜೀನಾಮೆ ನಾವು ಕೊಡಲಿಲ್ಲ ಅಂದ್ರೆ ನೀವು ಅವರನ್ನ ಅಧಿಕಾರದಿಂದ ಇಳಿಸುವಂತ ಕೆಲಸ ನೀವು ಇವತ್ತು ಮಾಡಬೇಕು ಈ ಕ್ಷಣದಲ್ಲಿ ಅಂತ ಮತ್ತೊಮ್ಮೆ ನಿಮಗೆ ತಿಳಿಸುವಂತ ಈ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದೀವಿ.